ಲಾಕ್ಡೌನ್ ಎಫೆಕ್ಟ್ನಿಂದಾಗಿ ಯಾವುದೇ ವೆಹಿಕಲ್ ಸಿಗದೆ ಹತ್ತು ಕಿಲೋಮೀಟರ್ ನಡ್ಕೊಂಡೇ ಬಂದಿದ್ದಾರೆ ಇಲ್ಲೊಬ್ಬರು ಗರ್ಭಿಣಿ ಪಾಪ. ಕೊಪ್ಪಳದ ಆಸ್ಪತ್ರೆಗೆ ಇವರು ನಡ್ಕೊಂಬರೋದು ನರೇಗಲ್ ಗ್ರಾಮದಿಂದ. ನರೇಗಲ್ ಗ್ರಾಮದಿಂದ ಕೊಪ್ಪಳ ಆಸ್ಪತ್ರೆಗೆ ಸುಮಾರು 10 ಕಿಲೋಮೀಟರ್ ಆಗುತ್ತೆ. ಆದರೆ ಯಾವ ವೆಹಿಕಲ್ ಕೂಡ ಸಿಕ್ಕಿಲ್ಲ. ಹಾಗಾಗಿ 10 ಕಿಲೋಮೀಟರ್ ನಡೆದುಕೊಂಡೇ ಬರಬೇಕಾದ ಅನಿವಾರ್ಯತೆ ಪಾಪ ಈಕೆಗೆ ಬಂದಿತ್ತು. ಯಾಕೆಂದರೆ ಯಾವುದು ವೆಹಿಕಲ್ಗಳು ಓಡಾಡ್ತಾ ಇಲ್ಲ. ಸೊ ಹಾಗಾಗಿ ಈಗ ನಡ್ಕೊಂಡು ಬಂದಿದ್ದಾರೆ. ಬಟ್ ಯಾವುದಾದ್ರೂ ಬೈಕು ಕಾರು ಏನಾದರೂ ಮಾಡ್ಕೊಂಡು ಬರ್ಬೋದಾಗಿತ್ತು. ಪೊಲೀಸರು ಅದಕ್ಕೇನು ತುಂಬ ರಿಸ್ಟ್ರಿಕ್ಷನ್ ಹಾಕ್ತಿರಲಿಲ್ಲ. ಈಕೆಯನ್ನು ನೋಡಿದ ತಕ್ಷಣ ಕಳಿಸ್ಕೊಡ್ತಾ ಇದ್ರು. ಬಟ್ ಪಾಪ ಆ ವ್ಯವಸ್ಥೆ ಕೂಡ ಆಗಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಈಗ ಈಕೆಗೆ ಕಾಲ್ನಡಿಗೆನೇ ಒಂದು ಸಿಕ್ಕಿದ್ದವರಿಗೆ ಬೇರೆ ಆಧಾರ ಏನೂ ಇಲ್ಲ. ನಡ್ಕೊಂಡು ಬಂದಿದ್ದಾರೆ.